ತಾವೆಲ್ಲ ಒಂದು ಬಾರಿ ಬಿಜೆಪಿ ಒಂದು ಬಾರಿ ಬಿಜೆಪಿ ಒಂದು ಬಾರಿ ಕೊಟ್ಟರು ಕರ್ನಾಟಕ ಅವರು ಅದನ್ನು ಹೇಳುವಾಗ ಏನೇನು ಹೇಳ್ತೀವಿ ನಿಮಗೆ ನೆನಪಿಗೆ ಹೇಳ್ತೇನೆ ಯುವಕರನ್ನ ಎಲ್ಲೇ ನೋಡಲಿ ಯುವಕರೇ ನೀವು ನಿಶ್ಚಿಂತರಾಗಿರಿ ನಿಮಗೆ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದರೆ ಪ್ರತಿ ತಿಂಗಳ 1500 ರೂಪಾಯಿ ನಿರುದ್ಯೋಗ ಭತ್ತೆ ಕೊಡ್ತೀವಿ ಇದು ಅವ್ರದ್ದು ಮ್ಯಾನಿಫೆಸ್ಟೋದವ್ರು ಬರುತ್ತೆ ಅವರ ಭಾಷಣದಲ್ಲಿ ಪ್ರತಿಯೊಂದು ಕಡೆ 10 ಮಂದಿ ಯುವಕರು ನೋಡಿ ಈ ಮಾತಾಡ್ತಾರೆ ಒಬ್ಬರಿಗೂ ನಿರುದ್ಯೋಗ ಭತ್ತೆ ಕೊಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಿಸ್ತೇನೆ 5 ವರ್ಷದಾಗ ಭ್ರಷ್ಟಾಚಾರ ಇಷ್ಟು ಮಾಡಿಬಿಟ್ರು 150,000 crore 150,000 crores ಆಫ್ ಮನಿ ಸ್ವಿಂಗ್ ಅಷ್ಟು ದೊಡ್ಡ ಸಂಪತ್ತು ರಾಜ್ಯದ ಸಂಪತ್ತು ಜನರ ಸಂಪತ್ತನ್ನ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದಂಥ ಮಂತ್ರಿಗಳು ಶಾಸಕರು ಮಹತ್ವದ ನಾಯಕರು ಲೂಟಿ ಮಾಡಿದ್ರು ದಿಸ್ ಇಸ್ ನಾಟ್ ಮೈ ಅಲಿಗೇಷನ್ ಫ್ರೆಂಡ್ ದಿಸ್ ಇಸ್ ವಾಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಸಂತೋಷ್ ಹೆಗಡೆ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ ಇನ್ 45,000 page ರಿಪೋರ್ಟ್ ಇಮ್ಯಾಜಿನ್ ಮಾಡಿರಿ ನೀವು 150,000 crore ನಮ್ಮ ರಾಜ್ಯದ ಸಂಪತ್ತು ನಿಮ್ಮ ಸಂಪತ್ತು ಯುವಕರ ಸಂಪತ್ತು ಬಹುಶಃ ಜನಾಂಗದ ಸಂಪತ್ತನ್ನು 5 ವರ್ಷ ಲೂಟಿ ಮಾಡಿದ್ರು ಅಂತಂದ್ರೆ ವಾಟ್ ಟೈಪ್ ಆಫ್ ಗವರ್ನೆನ್ಸ್ ವಾಸ್ ದಟ್ ಭ್ರಷ್ಟಾಚಾರ ಏನು ನೋಡಿದ್ರಿ ಎಲ್ಲ ಕಡೆ ಐತಿ ನಮಗೇನು ಸಂಬಂಧ ನೋ ಯುವಕರು ನೀವು ಹಂಗೆ ಭಾವನೆ ಮಾಡಿಕೊಂಡ್ರಿ ನುಕ್ಸಾನ ಆಗೋದು ನಿಮಗೆ ನನಗೆ ಕಬಡ್ಡಿ ಡಾಕ್ಟ್ರಿಗೆ ಶಂಕರ್ ಬಗ್ಗೆಯವ್ರಿಗೆ ಪ್ರಭು ಗುರುಗುರಿಯವ್ರಿಗೆ ನಮ್ಮ ಇರೋ ಆಗೋದೇನು ಇಲ್ಲ ವಿ ಆರ್ ನಾಟ್ ದ ಲೂಸರ್ ಇಟ್ ಈಸ್ ಯೂ ದಿ ಫ್ಯೂಚರ್ ಆಫ್ ಇಂಡಿಯಾ ಇಟ್ ಈಸ್ ಯೂ ಹೂ ಆರ್ ದ ಲೂಸರ್ ಭ್ರಷ್ಟಾಚಾರ ಎಲ್ಲೇ ಇರಲಿ ಆ ಭ್ರಷ್ಟಾಚಾರ ನಿಮ್ಮ ಭವಿಷ್ಯವನ್ನು ಹಾಳು ಅಂತ ಭ್ರಷ್ಟ ಪಕ್ಷವನ್ನು ಅಂಥ ಭ್ರಷ್ಟ ನಾಯಕರನ್ನು ನಾವು ಸರಿಯಾಗಿ ಮಟ್ಟ ಹಾಕಬೇಕಾಗಿರ್ತಕ್ಕಂಥದ್ದು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಕರ್ತವ್ಯ ಅದಕ್ಕಾಗಿ ಈ ಚುನಾವಣೆ ನೀವು ಕಳೆದ ಚುನಾವಣೆ ಯಾವಾಗ ನೋಡಿದ್ರು ನಮ್ಮ ಗದಗಿನಾಗ ಯಾವಾಗೂ ಅಂಥ ಪ್ರಕರಣಗಳೇ ಇಲ್ಲ ಯಾರು ಎಲ್ಲ ರೊಕ್ಕ ಕೊಟ್ಟರು ಅಂದರೆ ಯಾರು ಒಬ್ಬರಿಗೆ ಒಬ್ಬ ಚರಗುಡುಕ ಜೈಲವ್ರಿಗೆ ಅಂತ ಬಂದರೆ ಕಿಶನ್ ಅಂತ ಬಂದರೆ 50 ರೂಪಾಯಿನ 20 ರೂಪಾಯಿ ಕೊಡಿದ್ರು ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗಿತ್ತು 20-25 ರೂಪಾಯಿ 50 ರೂಪಾಯಿ ಕೊಡುವಂತ ಅದ್ರ ಹೋದ ಎಲ್ಲ ಚುನಾವಣೆ ವಿಶೇಷವಾಗಿ ನನ್ನ ತೋರಿಸ್ಬೇಕು
ಟ್ಯಾಂಕರ್ನ ದುಡ್ಡು ಬಂತು, ಆಂಬ್ಯುಲೆನ್ಸ್ನ ದುಡ್ಡು ಬಂತು, ಮ್ಯಾಲೆ ಹೆಣ ಕೆಳಗೆ ದುಡ್ಡು. ಈ ಸಿನಿಮಾದಾಗ ಕ್ರಿಮಿನಲ್ ಇವರು ಆಕ್ಟಿವಿಟೀಸ್ ಇರ್ತಾವಲ್ಲ ಆ ರೀತಿ ಚುನಾವಣೆ ಅದಕ್ಕೆಲ್ಲ ಈ ಸಲ ಜನಜಾಗೃತ ಆಗಿದ್ದಾರೆ ಎಂದು ನಾನು ಭಾವಿಸ್ತೇನೆ. ನಾ ಹೋದ ಸಲ ನೋಡ್ತಿದ್ದೆ ಹಿಂಗೆ 40 ಮಂದಿ 50 ಮಂದಿ 100 ಮಂದಿ 1000 ಮಂದಿ ಯುವಕರು ಬಿರುಳ ಬಿರುಳಾಗಿತ್ತು, ಎಲ್ಲ ಯಜಮಾನ್ರುಗಳು ಸೇರ್ತಿದ್ರು. ಯಾವ ಕಡೆ ನಮ್ಗೆ ಬೇರೆ ಐತೆ, ನಮ್ಗೆ ಬೇರೆ ಐತೆ. ಆ ಹೆಲಿಕಾಪ್ಟ್ರು ಅವ ಏನು ಡ್ಯೂಟಿ ಮಾಡ್ಕೊಂಡು ಬಂದನು, ಕರ್ ಮಾಡ್ಕೊಂಡು ಬಂದನು, ಯಾರು ಜಂಡ ಹಾರಿಸಿ ಬಂದನು, ಏನಿಲ್ಲ. ಆ ಹೆಲಿಕಾಪ್ಟ್ರು ಬಂದರೆ ಉಡಿದು ಅಂತ ಪ್ರಸಂಗಗಳು ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಅಡಚಣೆ ಬಡತನವನ್ನು ಅಣಕಿತ್ತು. ಈ ಚುನಾವಣೆಯೊಳಗೆ ತಾವು ಜಾಗೃತರಾಗಿ ನಾವೇನು ಮಾಡಿದ್ವಿ ಅಂತ ಕೇಳ್ತಿರ್ತಾರೆ ಕೆಲವರು ಬಿ ಜೆ ಪಿ ಸೀನಿಯರ್ ಅವ್ರ ಜೊತೆ ಹೇಳಿರ್ತಾವೆ ನಮ್ಮ ಹಿತೈಷಿಗಳಾಗಿ. ಮತ್ತು 14,000 ಮನೆ ಜಿ ಆರ್ ಪಾಟೀಲ್ರು ಶಾಸಕರಾಗಿದ್ದ ಸಚಿವರಿಲ್ಲ, ಎಚ್ ಕೆ ಪಾಟೀಲ್ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ, ಅದು ಕಾಂಗ್ರೆಸ್ನವರು ಮಾಡಿದ್ರು, ನೀವು ಮಾಡಿದ್ರು. ಗದಗಿಗೆ ಚಿಂಚಾಲೂರು ಯೋಜನೆ ಮೂಲಕ 595 ಕೋಟಿ ರೂಪಾಯಿ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಿ ಅದಕ್ಕೆ 595 ಕೋಟಿ ರೂಪಾಯಿ ಎಕ್ನಾಮಿಕ್ ಸ್ಯಾಂಕ್ಷನ್, ಅಡ್ಮಿನಿಸ್ಟ್ರೇಷನ್ ಸ್ಯಾಂಕ್ಷನ್, ಸಿ ಡಬ್ಲ್ಯೂ ಸಿ ಕ್ಲಿಯರೆನ್ಸ್, ವಿಜಿಲೆನ್ಸ್ ಕ್ಲಿಯರೆನ್ಸ್ ಕೊಡ್ತಿದ್ರಲ್ಲ, ಅದನ್ನು ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಮಾಡಿದ್ರೆ ನೀವು ಮಾಡಿ. ಬಡವರಿಗೆ 25 ಕೆಜಿ ಅಕ್ಕಿ ಕೊಡ್ತಿದ್ದೀವಿ, ನೀವು ಅದನ್ನು 14 ಕೆಜಿ ಇರ್ತೀವಿ, 25 ಕೆಜಿ ಕೊಡ್ತಾ ಇದ್ರಲ್ಲ ಅವರು ಕಾಂಗ್ರೆಸ್ನವ್ರನ್ನ ನಿಮ್ಮದು. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಇದನ್ನು ನಾವು ಕಂಟಿನ್ಯೂಸ್ ಸ್ಯಾಂಕ್ಷನ್ಸ್ ಮಾಡ್ತೀವಲ್ಲ, ಅದು ಕಾಂಗ್ರೆಸ್ನವ್ರು ಮಾಡ್ತಿದ್ರು, ನೀವು ಮಾಡಿ. ಅದು ನೀವು ಬಂದಿರ್ತೀರಲ್ಲ, ಅದು ಯಾಕೆ ಬಂದಿತ್ತು? ಸಿಟಿಗಳಂತೆ ಬಡವರಿರಲಿ, ಹಿಂದೂದವರಿರಲಿ, ಪರಿಸ್ಥಿತಿ ಅಲ್ಪಸಂಖ್ಯಾತರಿರಲಿ, ಸಿಟಿ ಮುಖಾಂತರ ನಮ್ಮ ರಾಜ್ಯದಿಂದ ಲಕ್ಷ ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ, ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಯಾರು ಕಲ್ಪನೆ ಆದರು? ಇದು ಪೂಜೆ ಆಗಿದೆ. ನಮ್ಮ ಕಾಂಗ್ರೆಸ್ ಇಲ್ಲ, ಬಿ ಜೆ ಪಿ, ಇದು ನಮ್ಮ ಸಾಧನೆ. ಬಿ ಜೆ ಪಿಯವರು ಏನು ಮಾಡ್ಯಾರ ಅಂದರೆ ನಿಮಗೆ ಹೇಳಿದ ಅವ್ರು ಏನೇನು ಮಾಡ್ಯಾರ ಅನ್ನೋದು ನಿಮ್ಗೆ ತೋರಿಸ್ಬಿಟ್ರೆ ಈವನ್ ಲಾಸ್ ಇಟ್ ದನ್. ಅವರು ರಿಸಾರ್ಟ್ನಾಗ ಹೋಗಿ ಏನು ಮಾಡ್ತಿದ್ರು ಅಂದರೆ ಟೀನೇಜರ್ ಸೊಸೈಟಿ ಮಾಡಿದ್ರು. ಎ ಪರ್ವರ್ಟೆಡ್ ಯೂತ್ ನಾವ್ ಲುಕ್ ಫಾರ್ ದ ಬ್ಲೂ ಫಿಲ್ಮ್, ಬಟ್ ಇಟ್ ಈಸ್ ದಿಸ್ ಎಮ್ ಎಲ್ ಎ ಹೂ ಸ್ಟಾರ್ಟೆಡ್ ಸೀನ್ ಬ್ಲೂ ಫಿಲ್ ಇನ್ ಅಸೆಂಬ್ಲಿ ಹಾಲ್ ಇಟ್ ಸೆಲ್. What more degradation of moral life? Because ಸ್ನೇಹಿತರ ಮನೆಗೆ ಹೋಗ್ತಾರೆ, ಅಲ್ಲಿ ದುರ್ನಡತೆ ಮಾಡ್ತಾರೆ, ತನ್ನ ಹೆಜ್ಜೆ ಮರ್ಡ್ರ್ ಮಾಡ್ತಾರೆ, ಮಂದಿ ಮಕ್ಕಳನ್ನ ರೇಪ್ ಮಾಡ್ತಾರೆ. ಯಾರು ಯಾರು ಸಮಾಜದಲ್ಲಿ ಕಣ್ಣರು, ಯಾರಿಗಾಗಿ ಘೋಷಣೆಗಳು ಮುಗಿಲು ಮುಟ್ತವೋ, ಯಾರಿಗಾಗಿ ಸರ್ಕಾರ ಕೆಂಪ್ ಲೈಟ್ ಕೊಟ್ಟು ಸಂವಿಧಾನದಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಅವರು ಸುವ್ಯವಸ್ಥಿರ್ತಾರೋ ಅವರು ಈ ಎಲ್ಲ ಅನೈತಿಕವಾಗಿರ್ತಕ್ಕಂಥದ್ದು ಮಾಡ್ತಾ ಇರೋದು ಮಾಡಿರೋದು. ಇದೇನು ಯಾವುದೂ ಮುಚ್ಚಿ ಬರೀ ನಾ ಎಲ್ಲಿಗೆ ತಿಳ್ಕೊಂಬಂದು ನಿಮ್ಗೆ ಹೇಳೇನಿ ಅಂತ ಏನಲ್ಲ, ಎಲ್ಲ ಟಿವಿಯಾಗಿ ಬಂದಿರ್ತದೆ, ಪೇಪರ್ನೇ ಬಂದಿರ್ತದೆ. ಆ ರೇಣುಕಾಚಾರ್ಯವ್ರ ಫೋಟೋ ಅಂದ್ರೆ ಏನು, ಹಾಂ ಏನು ಬರ್ತದೆ ನೋಡ್ತಾ ಇದ್ದೀರಿ ನೀವು ಟಿವಿಯಾಗಿ? ಯಾರು ಗೌರವಾನಿತರು ಟಿವಿ ಹೆಚ್ಕೊಂಡು ಬಂದಿದ್ರೆ ಆ ರೇಣುಕಾಚಾರ್ಯ ಹೆಸರು ಬಂತು ಅಂದ್ರೆ ಆಗ್ತದೆ. ಯಡಿಯೂರಪ್ಪನವ್ರು ಜೈಲಿಗೆ ಹೋಗೋಮಂದು ಹೆಂಗೆ ಮಾಡ್ತಿದ್ರು? ಸಚಿನ್ ತೆಂಡೂಲ್ಕರ್ ಸೆಂಚುರಿ, ಡಬಲ್ ಸೆಂಚುರಿ, ಟ್ರಿಪಲ್ ಸೆಂಚುರಿ ಹೊಡೆದಾಗ ಹಿಂಗೆ ಕೈ ಮಾಡ್ತಿದ್ನಲ್ಲ, ಹಂಗೆ ಯಡಿಯೂರಪ್ಪ ಜೈಲಾಗ ಒಳಗೆ ಹೋಗೋಮಂದು ಹಿಂಗೆ ಕೈ ಮಾಡ್ತಿದ್ರು. ಇಲ್ಲ ಅಂದರೆ ಎಷ್ಟು ನೀತಿ ಬೆಟ್ಟವರು ನಾವು ಅನ್ನೋದನ್ನು ಇದ್ರ ಮೇಲೆ ಅವ್ರಿಗೆ ಗೊತ್ತಾಯ್ತು, ಗೊತ್ತಾಗಲಿಲ್ಲ. ಇಲ್ಲಿ ಟೀಕೆ ಮಾಡಿ ನಾವು ಮತ ಗಳಿಕೆ ಮಾಡ್ಕೋಬೇಕಾಗಿದೆ. ನಾವು ಮಾಡಿರ್ತಕ್ಕಂಥ ರಚನಾತ್ಮಕ ಕೆಲಸ ಇದೆ, ಬರೋ ದಿವಸ ಮಾಡೋ ಭಾಗ ನಮ್ಮದು. ಈಗ ಸಿದ್ಧಲ್ಲಿ ಇರೋದು ಒಂದು ಪ್ರಾಜೆಕ್ಟ್ ಒಂದು, ಐ ವಾಸ್ ನಾಟ್ ಇನ್ ಪವರ್ ನಾರ್ ಮೈ ಫ್ರೆಂಡ್ ಜೂರ್ ಅವೇ ಗುರುಗುರಿ ಆಗಲಿ, ಸಿದ್ದು ಆಗಲಿ, ಸಭಾ ಡಾಕ್ಟರ್ ಆಗಲಿ, ಇದಾದ ಅಧಿಕಾರದಾಗ ಇರಲಿಲ್ಲ. ಆದರೆ ಸಿದ್ಧ ನೀರಿನ ಪ್ರಾಜೆಕ್ಟನ್ನು ನಾವು ಕೈಗೆತ್ಕೊಂಡು ಏನು, ವಾಟ್ ಈಸ್ ದಟ್ ಸಿದ್ಧ ನೀರಿನ ಪ್ರಾಜೆಕ್ಟ್? ನಮ್ಮ ದೇಶದ ಬಡಜನರ
ಆ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿದ್ರು. ಬರೇ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಮಾಡಿದ್ದೀಯಲ್ಲ, ಬರೇ ಕುಡಿಯೋ ನೀರನ್ನ ಕೊಟ್ಟಿದೆಯಲ್ಲ, ದೇಶದೊಳಗೆ ಅತ್ಯಂತ ಕಡುಬಡವ ಏನದಾನ, ಆ ಕಡುಬಡುವ ಕಟ್ಟ ಕಡೆಯ ಮನುಷ್ಯ ಇಲ್ಲಿವರೆಗೆ ಏನು ಮಾಡ್ತಿದ್ದವ, ಕಟ್ಟ ನೀರು ಕುಡ್ತಿದ್ದ, ಅವನು ಈ ಟ್ಯಾಂಕರ್ ನೀರನ್ನ ಕುಡ್ತಿದ್ದ, ಸೌಲ್ ನೀರನ್ನ ಕುಡ್ತಿದ್ದ, ಸರ್ವಿನ ನೀರನ್ನ ಕುಡ್ತಿದ್ದ. ಉಳಿದವರು ಎಲ್ಲರೂ ದೊಡ್ಡ ದೊಡ್ಡವ್ರು ಏನು ಮಾಡ್ತಿದ್ರು, ಬಾಟಲ್ಡ್ ವಾಟರ್, ಕ್ಯಾನ್ಡ್ ವಾಟರ್, 15 ರೂಪಾಯಿ ಲೀಟರ್, ಎರಡು ವರ್ಗನ, ಒಂದು ಚಲೋ ನೀರು ಕುಡಿಯುವಂಥದ್ದು, ಒಂದು ಕಟ್ಟ ನೀರು ಆರೋಗ್ಯ ಕೆಡಿಸುವಂಥ ಫ್ಲೋರೈಡ್ ಯುಕ್ತ ನೀರು ಕುಡಿಯುವಂಥದ್ದು. ನಾವು ಗದಗಿನ ನಾಯಕರು, ಕಾಂಗ್ರೆಸ್ ನಾಯಕರು, ಸಹಕಾರಿಗಳು, ಕಟ್ಟ ಕಡೆಯ ಮನುಷ್ಯನಿಗೆ ಪ್ರಧಾನಮಂತ್ರಿ ಕುಡಿತಕ್ಕಂಥ ಏನು ಗುಣಮಟ್ಟದ ನೀರೈತಿ, ಅದೇ ಗುಣಮಟ್ಟದ ನೀರು ನಮ್ಮ ಬಡವನಿಗೆ ಸಿಗಬೇಕು ಅಂತೇಳಿ ಹೊಸ ಆಲೋಚನೆ, ಕಲ್ಪನೆ, ಕನಸು ಹುಟ್ಟಾಕಿ ಯಶಸ್ವಿ ಪ್ರಯೋಗ ಮಾಡಿ ಇವತ್ತು ರಾಷ್ಟ್ರದೊಳಗೆ 20,000 ಘಟಕಗಳನ್ನು ಮಾಡುವಂತೆ ಸೋನಿಯಾ ಗಾಂಧಿಯವರು ನಿರ್ಣಯಿಸಿ 1,400 ಕೋಟಿ ರೂಪಾಯಿಯನ್ನು ಅದಕ್ಕಾಗಿ ಕೊಟ್ಟಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ನಾಯಕರು, ಗದಗಿನ ಕಾಂಗ್ರೆಸ್ ನಾಯಕರ ಸಾಧನೆ. ಇದನ್ನು ನಾವು ಮಾಡಿದ್ದೇವೆ. ಇಂಥ 10 ಹಲವು ಆಲೋಚನೆಗಳನ್ನು ಮಾಡಬೇಕಾಗಿದೆ. ಕೆಲಸ ಮಾಡುವ ಬಾಳದವು, ರಾಷ್ಟ್ರಕರ್ತದ್ರೊಳಗೆ ಯುವಕರ ಪಾಲು ಹೆಚ್ಚೆಚ್ಚು ಆಗಬೇಕಾಗಿದೆ. ನಾನು ಎಷ್ಟೋ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ಗೆ ಬೆಂಬಲಿಸಿರಿ, ನನ್ನ ಕೈ ಬಲಪಡಿಸಿರಿ, ನನಗೇನು ರಾಜಕೀಯ ಅಸ್ತ್ರ ಕೊಡ್ತೀರಿ 5ನೇ ತಾರೀಕಿಗೆ, ಆ ಅಸ್ತ್ರವನ್ನು ಉಪಯೋಗ ಮಾಡಿ ನಮ್ಮ ಭಾಗದ ಸೇವೆ, ಬಡವರ ಸೇವೆ ಮಾಡೋದಕ್ಕೆ, ನಿರ್ಗುಜ ಯುವಕರ ಸೇವೆ ಮಾಡೋದಕ್ಕೆ, ನನ್ನ ಏನು ಪ್ರಾಮಾಣಿಕವಾಗಿ ಆ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಮಾಡ್ತೀನಿ. ಆ ಹಿನ್ನೆಲೆಯೊಳಗೆ ನಾಳೆ ಬಂದು ನೀವು ನನ್ನ ನಾಮಪತ್ರ ಕಲಿಕೆ ಸಂದರ್ಭದೊಳಗೆ ಶುಭೇಚ್ಛೆಗಳನ್ನು ಹೇಳಿರಿ, ಹಾಗೂ ಬರುವ ದಿವಸಗಳಲ್ಲಿ ನಮ್ಮ ಪಕ್ಷಕ್ಕಾಗಿ ಹೋರಾಟ ಮಾಡಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತಂದು ಕೊಡಬೇಕು ಅಂತ ಹೇಳ್ತೇವೆ. ಇದುವರೆಗೆ ಕಾರ್ಯಕ್ರಮ ಚಾಲುವಾಗಬೇಕಾಗಿತ್ತು, ಆದರೆ ನಿಧಾನವಾಗಿದೆ, ವಿಳಂಬ ಆಗಿದೆ, ನಿರ್ಗಮಿಸೋದಕ್ಕೆ ಪರವಾಗಿ ಕೊಡಬೇಕು. ಮತ್ತು ನೀವು ಮುಂದೆ ಚರ್ಚೆಯನ್ನು ಮುಂದುವರೆಸಿ, ಡಾಕ್ಟರ್ ಕಬಾಡಿ ಅವರು ತಮಗೆ ಚುನಾವಣೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಮನವಿಯನ್ನು ಮಾಡ್ತಾರೆ. ಶಂಕರ್ ಬದಿಯವರು ಇರ್ತಾರೆ, ಅವರು ಮಾರ್ಗದರ್ಶನ ಮಾಡ್ತಾರೆ. ತಾವೆಲ್ಲ ಕೂಡಿ ಈ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ.